ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನಲ್ ಕರ್ನಾಟಕ ಸರ್ಕಾರದಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಸ್ವಯಂ ಉದ್ಯೋಗ ಸೂಜನಾ ಯೋಜನೆ ಈ ಯೋಜನೆ ಅಡಿಯಲ್ಲಿ ಸ್ವಯಂ ಉದ್ಯೋಗ ಮಾಡಿಕೊಳ್ಳುವುದಕ್ಕೆ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಹತ್ತು ಲಕ್ಷದವರೆಗೂ ಸಾಲ ಸೌಲಭ್ಯ ನೀಡಲಾಗುವುದು ಆಸಕ್ತಿ ಇರುವ ಅರ್ಹ ಅಭ್ಯರ್ಥಿಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಯಾವ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಬೇಕಾಗುವ ಡಾಕ್ಯುಮೆಂಟ್ಸ್ ಏನಿರಬೇಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಈಗ ನೋಡೋಣ ಮೊದಲು ಕರ್ನಾಟಕ ಮುಖ್ಯಮಂತ್ರಿ ಸ್ವಯಂ ಉದ್ಯೋಗ ಸೃಜನಾ ಯೋಜನೆ ಈ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಸ್ವಯಂ ಉದ್ಯೋಗ ಮಾಡಲು ಹತ್ತು ಲಕ್ಷದವರೆಗೂ ಉಚಿತವಾಗಿ ಸಬ್ಸಿಡಿ ಸಹಿತ ಸಾಲ ಸೌಲಭ್ಯ ಯೋಜನೆ ಆಗಿದೆ ಅಂದರೆ ನೀವು ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಈ ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ಮತ್ತು ನಿಮ್ಮದು ಆಲ್ರೆಡಿ ಬಿಸ್ನೆಸ್ ಇದೆ ಎಂದರೆ ಆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಯೋಜನೆ ಅಡಿಯಲ್ಲಿ ಸಾಲವನ್ನು ತೆಗೆದುಕೊಳ್ಳಬಹುದು ನಾನು ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮ್ದು ನೀವೇನಾದರೂ ಸೈಬರ್ ಸೆಂಟರ್ಸ್ ಆಗಲಿ ಫೋಟೋ ಸ್ಟುಡಿಯೋಸ್ ಆಗಲಿ ಆಟೋಮೊಬೈಲ್ಸ್ ಆಗಲಿ ಇಲ್ಲಾಂದರೆ ಮೆಡಿಕಲ್ ಅಂಗಡಿ ಇಲ್ಲ ದಿನಸಿ ಅಂಗಡಿ ಆಗಲಿ ಸರ್ವಿಸ್ ಸೆಂಟರ್ಸ್ ಇಲ್ಲ ಟೈಲರಿಂಗ್ ಆಗಲಿ ಇನ್ನೂ ಮುಂತಾದ ಬೇರೆ ಬೇರೆ ರೀತಿ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋದಾದರೆ ಈ ಯೋಜನೆ ಅಡಿಯಲ್ಲಿ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಓಕೆ ಈ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಏಜ್ ಲಿಮಿಟ್ ಇದೆ ಅದು ಎಷ್ಟು ಎಂಬುದನ್ನು ಈಗ ನೋಡೋಣ ಆಸಕ್ತಿ ಇರುವ ಅಭ್ಯರ್ಥಿಗಳು ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ನನಗೆ ಹೇಳ್ತಿರೋದು ಸಾಮಾನ್ಯ ವರ್ಗದವರಿಗೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಮೂವತ್ತೈದು ವರ್ಷದ ಒಳಗಿರಬೇಕು ಓಕೆ ನೆಕ್ಸ್ಟ್ ಬಂದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಅಂಗವಿಕಲರು ಮಾಜಿ ಸೈನಿಕರು ಮತ್ತು ಮಹಿಳೆಯರು ಇವರಿಗೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ನಲವತ್ತೈದು ವರ್ಷದ ಒಳಗಿರಬೇಕು ಓಕೆ ಈ ಏಜ್ ಅನ್ಸಲ್ಲಿ ನೀವು ನೋಡ್ಕೊಳ್ಳಿ ಅಪ್ಲಿಕೇಶನ್ ಹಾಕುವಾಗ ನೆಕ್ಸ್ಟ್ ಬಂದ್ಬಿಟ್ಟು ಯೋಜನಾ ವೆಚ್ಚ ಐದು ಲಕ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ಯೋಜನೆಗಳನ್ನು ಸ್ಥಾಪಿಸಲು ಅಭ್ಯರ್ಥಿಗಳು ಕನಿಷ್ಠ ವಿದ್ಯಾರ್ಥಿ ಎಂಟನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂದರೆ ನೀವು ಮಾಡುವಂತಹ ಬಿಸ್ನೆಸ್ ಐದು ಲಕ್ಷಕ್ಕಿನ್ನ ಎಬೋ ಇದ್ದರೆ ಅವರು ಕಡ್ಡಾಯವಾಗಿ ಎಂಟನೇ ತರಗತಿ ಪಾಸ್ ಆಗಿರಬೇಕು ಇಲ್ಲ ಐದು ಲಕ್ಷದಿಂದ ಒಳಗಡೆ ಒಂದು ಲಕ್ಷ ಎರಡು ಲಕ್ಷ ಥರ ಚಿಕ್ಕ ಚಿಕ್ಕ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋದಾದ್ರೆ ಅಂಥವರಿಗೆ ಇಷ್ಟೇ ಕ್ವಾಲಿಫಿಕೇಶನ್ ಆಗಿರಬೇಕಂತ ರೂಲ್ಸ್ ಇಲ್ಲ ನೀವು ಮಾಡೋ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೆಕ್ಸ್ಟ್ ಎಷ್ಟು ಸಬ್ಸಿಡಿ ಬರುತ್ತೆ ಅನ್ನೋದು ನೋಡೋಣ ಈಗ ಸಾಮಾನ್ಯ ವರ್ಗದವರಿಗೆ ವೇಜನಾ ವೆಚ್ಚ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಇವರಿಗೆ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಇದು ಫ್ರೀ ನೀವು ಕಟ್ಟೋದಿರೋದಿಲ್ಲ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಅಂಗವಿಕಲರು ಮಾಜಿ ಸೈನಿಕರು ಮತ್ತು ಮಹಿಳೆಯರು ಇವರಿಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಅಂದ್ರೆ ಮೂರು ಲಕ್ಷದ ಐವತ್ ಸಾವಿರ ಇದು ಕೂಡ ಇವರು ಕಟ್ಟೋದಿರಲ್ಲ ಇದು ಫ್ರೀ ಇರುತ್ತೆ ಹಾಗಾಗಿ ಈ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಆಗಿ ಲೋನ್ ತೆಗೆದುಕೊಂಡ್ರೆ ನಿಮಗೆ ಇಷ್ಟು ಸಬ್ಸಿಡಿ ಸಿಗುತ್ತೆ ಆಮೇಲೆ ಮಿಕ್ಕಿದಂತಹ ಅಮೌಂಟಿಗೆ ತುಂಬಾ ಕಮ್ಮಿ ಬಡ್ಡಿ ದರದಲ್ಲಿ ಲೋನ್ ಹಾಕೊಡ್ತಾರೆ ಹಾಗಾಗಿ ಯಾರೂ ಮಿಸ್ ಮಾಡ್ಕೊಬೇಡಿ ನಿಮಗೆ ಆಸಕ್ತಿ ಇರುವಂತಹ ಅಭ್ಯರ್ಥಿಗಳು ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಯ್ತಾ ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಲು ಏನ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮ್ಮದು ಫೋಟೋಸ್ ಬೇಕು ಮತ್ತು ನೀವೇನು ಬಿಸ್ನೆಸ್ ಮಾಡ್ತೀರಾ ಅನ್ನೋದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ನಿಮ್ಮ ಏಜ್ ಗ್ರೂಪ್ಗೆ ಟಿ ಸಿ ಆಗಲಿ ಮಾರ್ಕ್ಸ್ ಕಾರ್ಡ್ ಇದ್ರಿ ಓಕೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್ ಅಂದರೆ ನೀವು ಏನಾದರೂ ಫೈವ್ ಲ್ಯಾಕ್ ಎಬೋ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾದ್ರೆ ಆವಾಗ ಏನಾದರೂ ನಿಮ್ಮ ಪಿ ಯು ಸಿ ದೋ ಎಸ್ ಎಲ್ ಸಿ ಡಿಗ್ರಿದೋ ಇಲ್ಲ ಪಿ ಜಿದೋ ಯಾವುದಾದ್ರು ಮಾರ್ಕ್ಸ್ ಕೋಡ್ಸ್ ಬೇಕಾಗುತ್ತೆ ಆಮೇಲೆ ಇ ಡಿ ಪಿ ಟ್ರೈನಿಂಗ್ ಸರ್ಟಿಫಿಕೇಟ್ ನೀವು ಏನಾದರೂ ಇ ಡಿ ಪಿ ಟ್ರೈನಿಂಗ್ ತೊಗೊಂಡಿದ್ರೆ ಅದರ ಸರ್ಟಿಫಿಕೇಟ್ ಇದ್ರೂ ಓಕೆ ಇಲ್ಲಾಂದರೆ ಪರವಾಗಿಲ್ಲ ಮತ್ತು ವೋಟರ್ ಐ ಡಿ ರೇಷನ್ ಕಾರ್ಡು ಈ ರೇಷನ್ ಕಾರ್ಡ್ ಏನು ರೂಲ್ಸ್ ಇಲ್ಲ ಸ್ಕೀಮಲ್ಲಿ ಅಪ್ಲೈ ಮಾಡೋದಕ್ಕೆ ಓಕೆ ಪರವಾಗಿಲ್ಲ ಅಪ್ಲೈ ಮಾಡಬಹುದು ಆಮೇಲೆ ರೂರಲ್ ಸರ್ಟಿಫಿಕೇಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ಎ ಸಿ ಬಿ ಸಿ ಅವ್ರದ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಫಿಸಿಕಲ್ ಸರ್ಟಿಫಿಕೇಟು ಸರ್ಟಿಫಿಕೇಟ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅವ್ರದ್ದು ಸರ್ಟಿಫಿಕೇಟು ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ಆನ್ಲೈನ್ ಇದು ಅಪ್ಲಿಕೇಶನ್ ಹಾಕೋದು ಆಫ್ಲೈನ್ ಮೂಡಿರುವುದಿಲ್ಲ ಹಾಗಾಗಿ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಪ್ಲೋಡ್ ಮಾಡಬೇಕಾಗುತ್ತೆ ಇವು ಡಾಕ್ಯುಮೆಂಟ್ಸ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕೆ ವೆಬ್ ಅಡ್ರೆಸ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಿ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ ನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ನೀವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಅಂದ್ಕೊಳ್ಳಿ ಅಪ್ಲಿಕೇಶನ್ ನಿಮಗೆ ನಮ್ಮ ಕಾಲ್ ಬಂದಿಲ್ಲ ಮೆಸೇಜ್ ಬಂದಿಲ್ಲ ನಾವ್ ಹೆಂಗ್ ತಿಳ್ಕೊಬೇಕಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಹಾಗಾಗಿ ನೀವ್ ಏನ್ ಮಾಡ್ಬೇಕಂದ್ರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನಮ್ಗೆ ಕಾಲ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾ ಇರ್ತೀರಾ ಹಾಗ ಮಾಡ್ಬೇಡಿ ನೀವು ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದ್ ಫಿಫ್ಟೀನ್ ಡೇಸ್ ಒಂದ್ಸಲಿ ವೆಬ್ ಅಡ್ರೆಸ್ ಓಪನ್ ಮಾಡಿ ಅದರಲ್ಲಿ ನೀವು ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಬರುತ್ತೆ ಮೊಬೈಲಿಗೆ ಮೆಸೇಜ್ ಬರುತ್ತೆ ಆ ಅಪ್ಲಿಕೇಶನ್ ಐಡಿನ ಅಲ್ಲಿ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿದ್ರೆ ನೀವು ಯಾವತ್ತೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬರಬೇಕು ಅಂತ ಅಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಆ ಟೈಮ್ ಅಲ್ಲಿ ನೀವು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಿಕೊಂಡ್ ಬರ್ಬೇಕು ಏನು ಬಿಸ್ನೆಸ್ ಮಾಡ್ತೀರಾ ನೀವ್ ಎಲಿಜಿಬಲ್ ಆಗ್ತೀರಾ ಇಲ್ವಾ ಲೋನ್ ಕೊಡೋದಕ್ಕೆ ಗೊತ್ತಾಗುತ್ತೆ ಅವರಿಗೆ ಹಾಗಾಗಿ ನೀವು ನೀವು ಕಾಯ್ಕೊಂಡು ಕುತ್ಕೊಬೇಡಿ ಫಿಫ್ಟೀನ್ ಡೇಸ್ ಗೆ ಟ್ವೆಂಟಿ ಡೇಸ್ ಗೆ ಒಂದ್ಸಲ ಚೆಕ್ ಮಾಡ್ತಾ ಇರಿ ಆಯ್ತಾ ಗೊತ್ತಿರಾದ್ರೆ ಓಕೆ ಗೊತ್ತಿಲ್ದಿದರೂ ಚೆಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ಹಾಗೂ ಏನಾದ್ರು ಡೌಟ್ಸ್ ಇದ್ರೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತೆ నమ్మల్ సబ్స్క్రైబ్ అన్నలో మాత్రం మరియబేడి థ్యాంక్ యూ ఫార్ వాచింగ్